ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಇದೆ, ಅದೇನು ಅಂತ ಆಲ್ರೆಡಿ ತಮ್ಮೇಲೆ ನಲ್ಲಿ ನೀವು ನೋಡಿಕೊಂಡು ತಿಳ್ಕೊಂಡಿರ್ತಾರೆ. ಓಕೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಕಂಪ್ಲೀಟ್ಲಿ. ವೀಡಿಯೋನ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಓಕೆ, ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು, ಏನಪ್ಪಾ ಅಂದರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಚೀಫ್ ಮಿನಿಸ್ಟರ್ ಆಫ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಪ್ರೋಗ್ರಾಮ್ ಅಂತ, ಬಟ್ ಇಲ್ಲಿ ನೋ ಅಂತ ಇದೆ. ಹೌದು, ಇದು ನಿನ್ನೆ ನೈಟ್ ಬಂದಿದೆ. ಇದು ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಸ್ಕಾಲರ್ಶಿಪ್ಪು ತುಂಬ ಜನರಿಗೆ ಎಷ್ಟು ಬೇಗ ಬರ್ತಿದೆ ಅಂತಂದರೆ, ಅವರು ಅಪ್ಲಿಕೇಶನ್ ಹಾಕಿಬಿಟ್ಟು ವಿತಿನ್ ಒನ್ ವೀಕ್ ಒಳಗಡೆ ಅವ್ರಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ. ಬಟ್ ಈ ಸ್ಟೂಡೆಂಟ್ಸು ಅಪ್ಲಿಕೇಶನ್ ಹಾಕಿಬಿಟ್ಟು ಒಂದು ವೀಕ್ ಅಂತಂದರೆ ಒಂದು 10 ಡೇಸ್ ಆಯಿತು ಅಷ್ಟೇ, ಅಂತ ಅವನಿಗೆ ಈ ಸ್ಕಾಲರ್ಶಿಪ್ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು 10,000 ರೂಪಾಯಿ, ಬಟ್ ಇಲ್ಲಿ ಫೇಡ್ ನೋ ಅಂತ ಇದೆ. ಬಟ್ ಇದು ಇನ್ನೂ ಅಪ್ಡೇಟ್ ಆಗಿಲ್ಲ, ಯಾಕಂತಂದರೆ ನಿನ್ನೆ ನೈಟ್ ಎಲ್ಲ ಬಂದಿರೋದು, ಹಾಗಾಗಿ ಇದಿನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗುತ್ತೆ, ಆದಷ್ಟು ಬೇಗ ಅಪ್ಡೇಟ್ ಆಗುತ್ತೆ. ಬಟ್ ಇವರಿಗೆ 10,000 ರೂಪಾಯಿ ಅಮೌಂಟ್ ಬಂದಿರೋದು ಮಾತ್ರ 100-101% ರಿಯಲ್ಲು. ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡ್ಕೊಳ್ಳಿ, ನನ್ನಲ್ಲಿ ಪ್ರೂಫನ್ನು ಹಾಕಿರ್ತಾನೆ. ಮತ್ತು ಈ ವಿಡಿಯೋನ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿ. ನೋಡಿ, ಈ ತುಂಬ ಜನ ಸ್ಟೂಡೆಂಟ್ಸ್ಗೆ ಈ 10,000 ರೂಪಾಯಿ ಅಮೌಂಟನ್ನು ಪಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ, ಯಾಕಂತಂದರೆ ನರೇಗಾ ಐಡಿ ಇಲ್ಲ, ಫ್ರೂಟ್ಸ್ ಐಡಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ನಿಮ್ಮ ಲ್ಯಾಂಡ್ ಇದ್ದರೆ ಸಾಕು, ಯಾವ ಐಡಿನೂ ಬೇಡ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಎಲ್ಲ ಐಡಿ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲ ಅವರೇ ತಗೊಳ್ತಾರೆ. ನಿಮ್ಮ BPL ಅಂತಂದರೆ ಇವಾಗ ನೀವು SSPನಲ್ಲಿ ನೀವು ಏನು ಮಾಡಿರ್ತೀರ, ನಿಮ್ಮ ಪೇರೆಂಟ್ಸು ಆಧಾರನ್ನು ಫಸ್ಟಿಗೆ ಆ್ಯಡ್ ಮಾಡಿರ್ತೀರ, ಅವಾಗ ಅದು ಆಧಾರ್ ಮುಖಾಂತರ ಎಲ್ಲವನ್ನು ಅವರು ಕಲೆಕ್ಟ್ ಮಾಡ್ಕೋತಾರೆ. ಇವರು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಅರ್ಹರಿದ್ದಾರಾ ಅಥವಾ ಇಲ್ಲವ ಅನ್ನೋದನ್ನು ಅವ್ರಿಗೆ ಅಲ್ಲಿನೇ ಗೊತ್ತಾಗುತ್ತೆ. ಅವರಿಗೆ ಯಾವುದೇ ಐಡಿ ಇದ್ದರೂ ಕೂಡ ಅಲ್ಲೇ ಗೊತ್ತಾಗುತ್ತೆ. ಇವಾಗ ಲ್ಯಾಂಡ್ ಇಲ್ದವ್ರಿಗೆ ಬಂದುಬಿಟ್ಟು ಅವ್ರಿಗೆ ಮಾತ್ರ ಐಡಿ ಬೇಕಾಗುತ್ತೆ. ಅವರು ನೀವು ಅಲ್ಲಿ ರೈತ ವಿದ್ಯಾ ಸಾರಿ ರೈತ ಕೇಂದ್ರ ಅಂತ ಒಂದಿರುತ್ತೆ, ಅದು ಹೋಬಳಿಯಲ್ಲಿ ಇರುತ್ತೆ ಮತ್ತು ತಾಲೂಕಿನಲ್ಲಿ ಇರುತ್ತೆ. ಅಲ್ಲಿ ಹೋಗಿಬಿಟ್ಟು ವಿಸಿಟ್ ಮಾಡಿ, ಮತ್ತು ನಾನು ಒಂದು ಮೇಲು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಮೇಲ್ ಹಾಕಿರ್ತಾನೆ, ನೀವು ಆ ಮೇಲ್ ಮುಖಾಂತರ ನಿಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೀಗೆ ಪ್ರಾಬ್ಲಮ್ ಆಗಿದೆ ಏನು ಮಾಡಬೇಕು ಸರ್ ಅಂತ ಅವ್ರನ್ನ ಕೇಳಿ ಅವರು ನಿಮಗೆ ರಿಪ್ಲೈ ಮಾಡಿ ತಿಳಿಸ್ತಾರೆ. ಮತ್ತು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ತಿಳಿಸಿ, ಹೀಗೆ ಮಾಡಿದರೆ ಸ್ಕಾಲರ್ಶಿಪ್ ಬರುತ್ತೆ ಅಂತ. ಮತ್ತು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.